ಇವತ್ತು ಪತ್ರಿಕಾಗೋಷ್ಠಿ ಅಂತ ಕರೆದ ಉದ್ದೇಶ ರೈತರಿಗೆ ಸಾಯದಲ್ಲಿ ಸಿಗ್ತಕ್ಕಂತ ಬೀಜಗಳು ಬಹಳಷ್ಟು ರೇಟ್ ಹೆಚ್ಚಾಗಿದೆ, ಬೆಲೆ ಹೆಚ್ಚಾಗಿದೆ. ಈ ಮೊದಲೇ ನಾನು ಈ ಪತ್ರಿಕಾಗೋಷ್ಠಿ ಕರಿಬೇಕಂತ ಅಂದ್ಕೊಂಡಿದ್ದೆ. ಸಾಕಷ್ಟು ರೈತ ಸಂಘಟನೆಗಳು ರೈತರು ಡಿ ಸಿಗೆ ಮನವಿ ಕೊಡುವ ಮೂಲಕ ಪತ್ರಿಕೆಯಲ್ಲಿ ಸಾಕಷ್ಟು ವಿಷಯಗಳು ಬಂತು. ಆದರೆ ಇನ್ನೂವರೆಗೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಾರದೆ ಆ ರೈತರ ಸಮಸ್ಯೆಗೆ ಸ್ಪಂದಿಸಲಾರದಿರೋದ್ರಿಂದ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ವಿಶೇಷವಾಗಿ ಬರಗಾಲ ಆವರಿಸುವುದರಿಂದ ಅನ್ನ ಕೊಡ್ತಕ್ಕಂಥ ರೈತರಿಗೆ ಇವತ್ತು ಬೀಜಗಳ ಬೆಲೆ ಏರಿಸುವ ಮೂಲಕ ರೈತರ ರಕ್ತವನ್ನು ಹೀರುತ್ತಿರುವ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆಯಿತು. ಈ ಭಾರತೀಯ ಜನತಾ ಪಕ್ಷದ ಸರ್ಕಾರದಂಥ ಸಾಕಷ್ಟು ಯೋಜನೆಗಳು, ಇವತ್ತು ಕಿಸಾನ್ ಸನ್ಮಾನ ಬರ್ತಕ್ಕಂಥ 4,000 ರೂಪಾಯಿ ಇರ್ಬೋದು, ಹಾಲಿನ ಬೆಂಬಲ ಬೆಲೆ ಇರ್ಬೋದು, ಇವತ್ತು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಸ್ಕೀಮ್ ಇರ್ಬೋದು, ಈ ರೈತರ ಪಂಪ್ಸೆಟ್ಗಳಿಗೆ ಕೇವಲ 25,000 ರೂಪಾಯಿದಲ್ಲಿ ಆ ವಿದ್ಯುತ್ ಶಕ್ತಿಯನ್ನು ಕನೆಕ್ಷನ್ ಕೊಡ್ತಕ್ಕಂಥದ್ದಿರ್ಬೋದು. ಆದರೆ ಇವತ್ತು ಆ 25,000 ಕೊಡ್ತಕ್ಕಂಥ ಆ ಪಂಪ್ಸೆಟ್ಗಳಿಗೆ ಇವತ್ತು 2.5 ಲಕ್ಷವರೆಗೆ ರೂಪಾಯಿವರೆಗೆ ಬೆಲೆಯನ್ನು ಏರಿಸುವ ಮೂಲಕ, ಅದು ಬರೀ 500 ಮೀಟರ್ ಅಷ್ಟೇ, 500 ಮೀಟರ್ ಹೆಚ್ಚಾತಂದ್ರೆ ಅದಕ್ಕೆ ಕಂಬ ಎಷ್ಟು ಹತ್ತಾವು ವೈರ್ ಎಷ್ಟು ಅದ್ರ ಮೂಲಕ ಎಸ್ಟಿಮೇಟ್ ಮಾಡಿ 5-10 ಲಕ್ಷದವರೆಗೆ ಅವತ್ತು ಎಸ್ಟಿಮೇಟ್ ಆಗ್ಬೋದು. ಇವತ್ತು ಆ ರೈತನಿಗೆ ಆ ಬಡ ರೈತ ಬೋರ್ವೆಲ್ ಕೊರೋದು ಅದನ್ನು ವಿದ್ಯುತ್ ಲೈನ್ ಆಗ್ತದೆ ಅಂತಕ್ಕಂಥದ್ದು. ಈಗ 10 ಹಲವಾರು ಯೋಜನೆಗಳನ್ನು ಈ ಕಾಂಗ್ರೆಸ್ ಸರ್ಕಾರ ಕೈ ಮಾಡುವ ಮೂಲಕ ಮತ್ತೆ ಈಗ ಬೀಜಿನ ಬೆಲೆ ಏರಿಸುವ ಮೂಲಕ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಎಷ್ಟು ಬಂಡ ಅದ ಅಂದ್ರೆ ಇಡೀ ರಾಜ್ಯದ ರೈತರು ಈ ಸರ್ಕಾರದ ಸಾಧಿಸ್ತಕ್ಕಂಥ ಬೀಜಗಳನ್ನು ಕಡಿಮೆ ಮಾಡ್ರಿ ತೆಕ್ಸಿಂದ ಸರ್ಕಾರದ ಮೊರೆ ಹೋಗ್ತಾ ಇದ್ದಾರೆ, ಮನವಿ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು, ಅದೇ ರೀತಿ ಉಪಮುಖ್ಯಮಂತ್ರಿಯಾದಂಥ ಶಿವಕುಮಾರ್ ಅವರು, ಅದೇ ರೀತಿ ಕೃಷಿ ಮಂತ್ರಿಗಳಾದಂಥ ಎನ್ ಚಲುವರಾಮ ಸ್ವಾಮಿಯವರು ಕೂಡ ಬೇಜವಾಬ್ದಾರಿ ಕೊಡ್ತಕ್ಕಂಥದ್ದು, ಬೇರೆ ಸರ್ಕಾರಗಳ ಕಡೆ ಕೈಬಟ್ಟು ಮಾಡಿ ತೋರಿಸ್ತಕ್ಕಂಥದ್ದು. ಅದಕ್ಕೆ ನಾಯಕತ್ವನು ಬೇರೆ ರಾಜ್ಯ ಕಡೆ ಕೈ ತೋರಿಸುವ ಬದಲು ನೀವು ರೈತರಿಗೆ ಅನುಕೂಲ ಮಾಡಬೇಕಲ್ಲ. ಈಗ ಕಳೆದ ಹತ್ತು ವರ್ಷದಿಂದ 1 ಕೆಜಿ ಬೀಜಕ್ಕೆ ಸರ್ಕಾರ ಕೊಡೋದು ಕೇವಲ 25 ರೂಪಾಯಿ. 10 ವರ್ಷದಿಂದ ಬೀಜಗಳ ಬೆಲೆ ಸಾಕಷ್ಟು ಏರ್ಕೋದು ಬಂದೈತಿ. ಆದರೆ ನೀವು ಕೊಡ್ತಕ್ಕಂಥ 1 ಕೆಜಿಗೆ 25 ರೂಪಾಯಿ ಮಾತ್ರ. ಒಂದು ಎಕರೆ ಇರ್ತಕ್ಕಂಥ ಒಬ್ಬ ರೈತ ಒಂದು ಕೆಜಿ ಬೀಜಗಳನ್ನು ತೆಗೆದುಕೊಂಡ್ರೆ ಅವನಿಗೆ ಕೊಡೋದು 25 ರೂಪಾಯಿ. ಅದರ ರೇಟ್ ಬೆಲೆ ಸಾಕಷ್ಟು ಏರಿಕೆ ಆಗಿದೆ. ಅದಕ್ಕೆ ನನ್ನ ಮನವಿ ಏನಂದ್ರೆ ಸರ್ಕಾರಕ್ಕೆ, ನೀವು 25 ಕೊಡೋದನ್ನು ಬಂದ್ ಮಾಡಿ 50 ರೂಪಾಯಿ ಮಾಡ್ರಿ, ಇಲ್ಲ ಅಂದ್ರೆ 50% ಸಬ್ಸಿಡಿ ಕೊಡ್ತಕ್ಕಂಥದ್ದು, ಇಲ್ಲ ಅಂದ್ರೆ 1 ಕೆಜಿಗೆ 50 ಕೊಡ್ತಕ್ಕಂಥದ್ದು, ಏನ್ರೀ ಬದಲಾವಣೆ ಮಾಡಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕು. ಇದು ಮಾಡದೇ ಹೋದ್ರೆ ಕೃಷಿ ಮಂತ್ರಿಗೆ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ರಾಜೀನಾಮೆ ಕೊಟ್ಬಿಡಿ. ನೀವು ಬಂದ ವರ್ಷದಿಂದ ರೈತರಿಗೆ ಏನು ಅನುಕೂಲ ಆಗ್ತಾ ಇಲ್ಲ, ನೀವು ನೇರ ಹೇಳ್ತಾ ಇದ್ದೀನಿ, ನೀವು ರಾಜೀನಾಮೆ ಕೊಡೋದು ಒಳ್ಳೇದು ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ಇವತ್ತು ಈ ಬೆಲೆ ತೊಗರಿಯನ್ನು ತೆಗೆದುಕೊಂಡಾಗ ಕಳೆದ ವರ್ಷ ತೊಗರಿ ಬೆಲೆ ಕಡಿಮೆ ಹೆಚ್ಚಿತ್ತು, ಬೀಜ ರೇಟ್ ಕಡಿಮೆ ಇತ್ತು. ಈಗ ತೊಗರಿ ಬೆಲೆ ಸಾಕಷ್ಟು ಕಡಿಮೆ ಇದೆ, ಬೀಜ ಬೆಲೆ ಕಡಿಮೆ ಆಗಬೇಕು. ನೀವು ಈ ಕೃಷಿ ಇಲಾಖೆಯಲ್ಲಿ RCS ಅಂತ ಮಾಡ್ತಾರೆ, ರೇಟ್ ಆಫ್ ಕಾಂಟ್ರಾಕ್ಟ್. ಬೇರೆ ಇಲಾಖೆಗಳಲ್ಲಿ ಹೆಂಗದ ಅಂದ್ರೆ ಟೆಂಡರ್ ಕರೀತಾರೆ, ಯಾವ್ದು ಎಲ್ಲವನ್ನು ಇರ್ತಾರೆ, ಯಾರು ಕಡಿಮೆ ಟೆಂಡರ್ ಹಾಕಿರ್ತಾರೆ ಅವ್ರಿಗೆ ಆರ್ಡರ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಆದರೆ ಕೃಷಿ ಇಲಾಖೆಯಲ್ಲಿ ಆ ವ್ಯವಸ್ಥೆ ಇಲ್ಲ. ಯಾವ ಕಂಪ್ನಿಯವ್ರು ಬಂದು ಕೂಡ ತಮ್ಮ ರೇಟ್ ಕೊಡ್ಬೋದು, ಆ ರೇಟ್ ಚಾರ್ಟ್ನಲ್ಲಿ ಅದು ಪ್ರಿಂಟ್ ಆಗಿಬಿಡ್ತೈತಿ. ಯಾರು ರೇಟ್ ಕಡಿಮೆ ಹಾಕಿರ್ತಾರೆ ಆ ರೇಟ್ ಎಲ್ಲರೂ ಕೊಡಬೇಕು. ಈ ವ್ಯವಸ್ಥೆ ಇರುವುದರಿಂದ ಈಗ ಏನಾಗ್ತದೆ ಅಂದ್ರೆ ಈ ಸಾಕಷ್ಟು ಕೇಂದ್ರ ಸರ್ಕಾರ ಯೋಜನೆಗಳಿದಾವೆ, NFSM ಇರ್ಬೋದು, ವಾಟರ್ ಶೆಡ್ ಇರ್ತಕ್ಕಂಥ ಆಯಿಲ್ PUC ಪೈಪ್ಸ್ ಬರ್ತಾವ ಸ್ಕೀಮ್ನಾಗ. ಆ PUC ಪೈಪ್ಗಳನ್ನು ಏನು ಮಾಡಕ್ಕೈತಾರೆ ಅಂದ್ರೆ, ಈ ಕಳೆದ ನೀವೆಲ್ಲ ರೈತ ಸಂಪರ್ಕ ಕೇಂದ್ರಗಳನ್ನು ವಿಚಾರ ಮಾಡಿದಾಗ ಒಳ್ಳೆಯ ಬ್ರ್ಯಾಂಡ್ ಕಂಪ್ನಿ ಪೈಪ್ ಇರೋದಿಲ್ಲ, ಕಳಪೆ ಮಟ್ಟದ ಪೈಪ್ಗಳಿಗೆ ಕೃಷಿ ಮಂತ್ರಿಯವರು ಎಲ್ಲ JDಗಳ ಮೂಲಕ ಇಂಡೆಂಟ್ ಕೊಡಿಸಿ ಕಡಿಮೆ ಕಳಪೆ ಮಟ್ಟದ ಪೈಪ್ಗಳನ್ನು ಸಪ್ಲೈ ಮಾಡಿ ರೈತರಿಗೆ ಅನ್ಯಾಯ ಮಾಡಕ್ಕೈತಾರೆ. ಇದು ಹೋಗ್ಬೇಕು. ಒಳ್ಳೆ ಕಂಪ್ನಿ ಗುಣಮಟ್ಟದ ಪೆನೋಲೆಕ್ಸ್ ಇರ್ಬೋದು, ಜೈನ್ ಇರ್ಬೋದು, ಅದು ಕೊಡ್ತಕ್ಕಂಥದ್ದು ಇರಬೇಕು. ಇದು ಕೂಡ ಏನು ಟೆಂಡರ್ ಪ್ರಕ್ರಿಯೆ ಅದ, ಇದು ಕೂಡ ಭಾಳ ಅವೈಜ್ಞಾನಿಕ ಅದ. ಯಾಕಂದ್ರೆ ಈಗ ನಾವು ಅರಿವಿ ಹಾಕೋತೀವಿ ಮೈ ಮೇಲೆ, ಇದು ಕಾಟನ್ ಅರಿವಿ ತಗೋರಿ 200 ರೂಪಾಯಿ ಮೀಟರ್ ಇರ್ತೈತಿ, ಅದೇ ನೀವು ಲೆನೆನ್ ತಗೋರಿ 1,000 ರೂಪಾಯಿ ಮೀಟರ್ ಇರ್ತೈತಿ. ಈ ರೈತರಿಗೆ ಸಪ್ಲೈ ಮಾಡ್ತಕ್ಕಂಥ ಕಂಪ್ನಿಗಳು ಕೂಡ ಹೆಂಗದಾವಂದ್ರೆ,
ಕಡಿಮೆ ಕ್ವಾಲಿಟಿ ಅದಾವ, ಹೈ ಕ್ವಾಲಿಟಿ ಅದಾವ. ಆದರೆ ಮೊದಲು ಯಾವ ರೀತಿ ಇತ್ತಂದ್ರೆ ಟೆಂಡರ್ ಎಲ್ಲ ಯಾವುದೇ ಕಂಪನಿಯವ್ರು ಬಂದು ಟೆಂಡರ್ದಲ್ಲಿ ಭಾಗಿಯಾಗ್ಬೋದು, ಅವ್ರ ರೇಟ್ ಪ್ರಿಂಟ್ ಆಗ್ತಿತ್ತು. ಸರ್ಕಾರ ಕೊಡೋದು ಸಬ್ಸಿಡಿ ಎಲ್ಲವನಿಗೆ ಅಷ್ಟೇ. ಉದಾಹರಣೆ, ಒಂದು ಎಕ್ಸ್ ಅಂತಕ್ಕಂಥ ಕಂಪ್ನಿಗೆ ಒಂದು 100 ರೂಪಾಯಿ ರೇಟ್ ಇತ್ತಂದ್ರೆ ಅದು ಸ್ವಲ್ಪ ಕಡಿಮೆ ಕ್ವಾಲಿಟಿಯದು, ಅದಕ್ಕೆ ಬಾಹ್ಯ ಸ್ವಲ್ಪ ರೇಸ್ ಇರ್ತೈತಿ, 110 ರೂಪಾಯಿ ಇರ್ತೈತಿ. ಅದಕ್ಕಿಂತ ಬ್ರ್ಯಾಂಡೆಡ್ ಕಂಪ್ನಿಗಳು 130 ರೂಪಾಯಿ ಇರ್ತೈತಿ. ಈ ರೀತಿ 3 ರೇಟ್ ಇರ್ತಾವೆ. ಸರ್ಕಾರ ಕೊಡೋ ಸಬ್ಸಿಡಿ ಯಾವುದಂದ್ರೆ 100 ರೂಪಾಯಿ ಏನು ಕಡಿಮೆ ಎಲ್ಲವನಿಗೆ ಅವ್ರು ಸಬ್ಸಿಡಿ ಕೊಡೋದು, 10% ಅಂದ್ರೆ 10 ರೂಪಾಯಿ ಸರ್ಕಾರ ಕೊಡ್ತೈತಿ. 90 ಈ ರೀತಿ 10% ರೈತರು ತೊಗೋಬೇಕು, 90% ಸಬ್ಸಿಡಿ ಸರ್ಕಾರ ಕೊಡ್ಬೇಕಂತ ಒಂದು ಯೋಜನೆ. ಈಗ ಅವ್ ಎಲ್ಲವನ್ನ ತಗೊಂಡ ರೈತ ಅಂದ್ರೆ 10 ರೂಪಾಯಿ ಕಟ್ಟೋದು, ಅಥವಾ ಎರಡನೇ ಸ್ವಲ್ಪ ಅದಕ್ಕೆ ಹಾಯಿ ತಗೊಂಡಂದ್ರೆ ಅದು ಅವ್ರು ಕೊಡೋ ಸಬ್ಸಿಡಿ 90 ರೂಪಾಯಿ, 20 ರೂಪಾಯಿ ಕೊಡ್ತಕ್ಕಂಥ ಎರಡನೇ ಕಂಪ್ನಿ 20 ಕೊಡಬೇಕು, ಮೂರನೇ ಹೈಯೆಸ್ಟ್ ಬ್ರ್ಯಾಂಡ್ ಕಂಪ್ನಿ ತಗೊಂಡ್ರೆ 30 ಕೊಡ್ತಕ್ಕಂಥದ್ದು. ಈ ವ್ಯವಸ್ಥೆಯನ್ನು ತೆಗೆದ್ಬಿಟ್ಟಾರಿ. ಈ ಎಲ್ಲವನ್ನ ಏನು ರೇಟ್ ಅದೇ ರೇಟ್ ಕೊಡ್ಬೇಕಂತ ಆ ಟೆಂಡರ್ ಇದೆ. ರೆಮಾಂಡಿಸ್ ಕಂಪ್ನಿ ಅವ ಅಥವಾ ಲಿನನ್ ಕಂಪ್ನಿ ಅವ ಆ ಕಾಟನ್ ರೇಟಿಗೆ ಅರೆ ಶರ್ಟ್ ಪೀಸ್ ಕೊಡು ಪ್ಯಾಂಟ್ ಪೀಸ್ ಕೊಡು ಕೊಡಕ್ಕೆ ಸಾಧ್ಯ ಅದನ್ನು. ಇದು ರೇಟ್ ರೈತರಿಗೆ ಬೇಡದಂತ ಕಂಪ್ನಿ ತಗೋತಾರೆ, ಆ ಅವಕಾಶ ತಪ್ಪಿಸ್ಬಿಟ್ಟಾರೆ. ಇವತ್ತು ಅದು ಕೂಡ ಇವತ್ತು ಬದಲಾವಣೆ ಆಗಬೇಕು. ಇನ್ನ ನನಗೆ ವಿಶೇಷ ಅಂದ್ರೆ ಈ ಬೀಜಗಳ ಸಮಸ್ಯೆ, ಇದು ರಾಜ್ಯ ತುಂಬ ಎಲ್ಲ ಕಡೆ ಇಲ್ಲ. ಬೀಜ ಬೇಕಾಗೋದು ಭಾಳ ಹಾರ್ಡ್ಲಿ ರಾಜ್ಯದಲ್ಲಿ 4 ಜಿಲ್ಲಾ ಹೆಚ್ಚು ಇದೆ. ವಿಶೇಷವಾಗಿ ಮೊದಲು ಗುಲ್ಬರ್ಗಾದಿ, ಸೆಕೆಂಡ್ ಬಿಟ್ಟರೆ ಬಿಜಾಪುರನೇ. ಅದಕ್ಕೆ ನಮ್ಮ ಬಿಜಾಪುರದ ಉಸ್ತುವಾರಿ ಮಂತ್ರಿ ಆದಂಥ ಶ್ರೀ ಎಂ ಬಿ ಪಾಟೀಲ್ರಿಗೆ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಬೀಜ ರಿಕ್ವೈರ್ಮೆಂಟ್ ಬಿಜಾಪುರ ಜಿಲ್ಲೆಗೆ ಭಾಳ ಇರೋದ್ರಿಂದ ತಾವು ಸರ್ಕಾರದ ಮಟ್ಟದಲ್ಲಿ ಇದನ್ನು ಚರ್ಚೆ ಮಾಡಿ ಇದಕ್ಕೆ ಉತ್ತರ ಸಿಗ್ಬೇಕು ರೈತರಿಗೆ. ಪತ್ರಿಕಾಗೋಷ್ಠಿ ಕರಿ ಉದ್ದೇಶ ಏನದ ಅಂದ್ರೆ ಅದು ವಿಷಯಗಳ ಪತ್ರಿಕೆಗೆ ಮಾತ್ರ ಸೀಮಿತ ಆಗಬಾರದು. ಯಾವ ಸರ್ಕಾರ ಈ ಮಾಧ್ಯಮ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಸಮಸ್ಯೆಗೆ ಸ್ಪಂದಿಸಿದ್ರೆ ಅದು ನಿಜವಾದ ಸರ್ಕಾರ, ಅದು ರೈತ ಪರ ಸರ್ಕಾರ, ಅದು ಸಾಮಾನ್ಯ ಜನರ ಪರ ಸರ್ಕಾರ. ಆದರೆ ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ಅದು ಪತ್ರಿಕೆಗೆ ಸೀಮಿತ ಮಾಡಿ ನೀವು ಸರಿಯಾಗಿ ಉತ್ತರ ಕೊಡದೆ ಹೋದ್ರೆ ಸರ್ಕಾರ ಸತ್ತು ಇದ್ದಂಗದ. ಇಂಥ ಸರ್ಕಾರ ನಮ್ಗೆ ಬೇಕಾಗಿಲ್ಲ. ಇವತ್ತು ಬೀಜದ ಬಗ್ಗೆ ಇಡೀ ರಾಜ್ಯದ ರೈತರು ಬಿಡ್ಕೊಂಡ್ರು, ತಮಗೆ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಬಿಡ್ಕೊಂಡ್ರು ರೇಟ್ ಕಡಿಮೆ ಮಾಡಿರೋ ತೆಸಿಂದ ಪತ್ರಿಕೆ ನೋಡಿದ್ರೆ ದಿನ ತಲೆವೇಶ ಇರ್ತೈತಿ. ಆದ್ರೆ ಇಲ್ಲಿವರೆಗೂ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಮಹಾರಾಷ್ಟ್ರದಲ್ಲಿ ಬೀಜದ ದರ ಹೆಚ್ಚಿದೆ. ಹಾಗಾದ್ರೆ ನೀವು ಈ ವಿಷಯವನ್ನು ಮಹಾರಾಷ್ಟ್ರ ಕಡೆ ಕೈ ಮಾಡಿ ತೋರಿಸೋದಾದ್ರೆ ಅಲ್ಲಿ ಮದ್ಯದ ಬೆಲೆ ಭಾಳ ಕಡಿಮೆ ಅದ. ಕಡ ಬಡ್ರು ಕೊಡ್ತಕ್ಕಂಥ ಏನು ಡ್ರಿಂಕ್ಸ್ ಅದ ಇವತ್ತು ಅವು, ಉದಾಹರಣೆ ಒಂದು ಎಕ್ಸಾಂಪಲ್, ನೀವು ಒಂದು ಎರಡು ಕಂಪ್ನಿ ತಗೊಂಡ್ರೆ ಓಟಿ ಮತ್ತು ಬಿ ಪಿ ಎಚ್ ಹೆಚ್ಚು ಕುಡಿತಾರೆ ನೀವು, ಸಾಮಾನ್ಯ ಕಾರ್ ಸಾಮಾನ್ಯ ಕುಡಿತಕ್ಕಂಥದ್ದು. ಇವತ್ತು ಅದು 120 ನಮ್ಮ ಸರ್ಕಾರ ಇದ್ದಾಗ ಅದನ್ನು 180 ಮಾಡಿರಿ. ಈ ರೀತಿ ನೀವು ಮದ್ಯದ ಬೆಲೆ ಸಾಕಷ್ಟು ಇರಿಸಿರಿ. ಆದರೆ ಬೀಜದ ನಾವು ರೈತರ ಸಮಸ್ಯೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೀರಿ ನೀವು, ಮಹಾರಾಷ್ಟ್ರದಲ್ಲಿ ಬೀಜದ ದರ ಹೆಚ್ಚದಂತ. ಇದು ಯಾವ ನ್ಯಾಯ? ಅದಕ್ಕೆ ಒಂದು ಮಾತದ ಗಾದೆ ಮಾತದ, ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದ ತೇಸಿಂದ. ಈ ರೈತರ ಬಗ್ಗೆ ಇಂಥ ವಿಷಯಗಳು ನಮ್ಮ ಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರ ತಿಳಿಬೇಕಾಗಿತ್ತು. ರೈತರು ಎಷ್ಟು ಇಂಪಾರ್ಟೆಂಟ್ ಅದ ಅಂತ, ರೈತರು ದುಡಿತಾರ ತೇಸಿಂದ. ಇವತ್ತು ಎಲ್ಲ ಜನ ನಾವು ಪಶು ಪಕ್ಷಿ ಇರ್ಬೋದು, ಸಾಮಾನ್ಯ ಮನುಷ್ಯರು ಇರ್ಬೋದು, ಪ್ರತಿಯೊಬ್ಬರು ಬದುಕೋದು ರೈತರ ಮೇಲೆ. ಆದರೆ ಇವತ್ತು ಸರ್ಕಾರ ಬಂದು 1 ವರ್ಷ ಆದರೂ ಕೂಡ ಇವತ್ತು ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಅದಕ್ಕೆ ಆ ವಿಷಯವಾಗಿ ನಾನು ಇವತ್ತು ಅದನ್ನು ವಿಷಯವಾಗಿ ಇವತ್ತು ನಾನು ಕರೆದೀನಿ. ಸಾಕಷ್ಟು ಪತ್ರಿಕೆಯಲ್ಲಿ ಬಂದಿದ್ದ ವಿಷಯ ರೈತರ ಬಗ್ಗೆ ಇನ್ನೂ ತುಂಬ ಸರ್ಕಾರ ಏನು ಡಿಸಿಷನ್ ತಗೋಕತ್ತಿಲ್ಲ. ಇನ್ನು ಕೊನೆಯದಾಗಿ ಈ ಗ್ಯಾರಂಟಿಗಳ ಬಗ್ಗೆ, ಗ್ಯಾರಂಟಿ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನೇ ಮನೆಯಿಂದ ಮಾತಾಡಿದರು, ಇಲ್ಲ ಇವತ್ತು ನಾವು ಗ್ಯಾರಂಟಿಗಳನ್ನ ಬಂದ್ ಮಾಡೋದು ಚಲೋ ಅಧ್ಯಕ್ಷಿಂದ. ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ, ನೀವು ಗ್ಯಾರಂಟಿಗಳನ್ನ ಯಾಕೆ ಕೊಟ್ಟಿರಿ? ವಿಧಾನಸಭೆಗೆಲ್ಲ ಕೊಟ್ಟಿರಿ ನೀವು, ವಿಧಾನಸಭೆಗೆಲ್ಲ ಕೊಟ್ಟದ ಗ್ಯಾರಂಟಿಗಳನ್ನ ಲೋಕಸಭೆಗೆ ಯಾಕೆ ಕಂಪೇರ್ ಮಾಡ್ತೀರಿ? ಈಗೂ ಕೂಡ ನಿಮ್ಮ ಗೋಲ್ಡ್ ಗ್ಯಾರಂಟಿಗಳಿಗೆ ನಂಬಿ ಸಾಕಷ್ಟು ಜನ ಓಟ್ ಹಾಕಿದ್ದಾರೆ ನಿಮ್ಗೆ ಇವ ಲೋಕಸಭೆಯಲ್ಲಿ ಕೂಡ. ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ನೀವು 2000 ಕೊಡ್ತೀರಿ, ಅದ್ರ ಜೊತೆಗೆ 8000 ಕೊಡ್ಬೇಕು. ನಾವು ಎಲ್ಲಿಯೂ ಭಾರತೀಯ ಜನತಾ ಪಕ್ಷ ಯಾವ ರಾಜ್ಯ ಎಲ್ಲಿಯೂ ಕೂಡ ನಾನು ನಿಮ್ಮ ಗ್ಯಾರಂಟಿ ಬಗ್ಗೆ ವಿರೋಧ ಮಾಡಿಲ್ಲ. ನಾವು ಕೇಳಿದ್ದು ನಿಮ್ಮ ಗ್ಯಾರಂಟಿನೂ ಕೊಡ್ರಿ, ಅದ್ರ ಜೊತೆಗೆ ಡೆವಲಪ್ಮೆಂಟ್ ಅಭಿವೃದ್ಧಿ ಮಾಡಿರ್ತಕ್ಕಂಥ ಮಾತನ್ನು ಕೇಳಿದ್ವಿ. ಅಭಿವೃದ್ಧಿ ಕಡೆ ನಿಮ್ಗೆ ಲಕ್ಷ್ಯ ಇಲ್ಲ. ಅದನ್ನ ಬಿಟ್ಟು ಈ ಭಾರತೀಯ ಜನತಾ ಪಕ್ಷದವ್ರು ಕ್ವಶನ್ ಮಾಡಕತ್ತೇಳಿ ಗ್ಯಾರಂಟಿ ನಿಲ್ಸಕ್ಕಂಥ ನೀವು ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಗ್ಯಾರಂಟಿಯನ್ನು ಕಂಟಿನ್ಯೂ ಮಾಡ್ರಿ,
ಮಾಡಿ ಹೇಳುವ ಮೂಲಕ ನಾನು ಇವತ್ತು ಪತ್ರಿಕಾಗೋಷ್ಠಿ ಒಂದು ಎರಡು ವಿಷಯಗಳನ್ನು ಮುಗಿಸ್ತೇನೆ. ಸರ್ ಅದ ಏನಿಲ್ಲ ಸರ್, ನಾ ಈ ಪ್ರೈವೇಟ್ನಾಗಂತರೂ ಇವು ಸಂಬಂಧಪಟ್ಟ ಒಳ್ಳೆಯ ಕಂಪ್ನಿ ಬೀಜಗಳನ್ನ ಏನು ಮಾಡಕ್ಕೈತಾರ ಅಂದ್ರೆ ಅವ್ರು ಶಾರ್ಟೇಜ್ ತೋರಿಸ್ತಾರೆ, ನೀವು ಆ ಅಂಗಡಿಗೆ ಹೋಗಿ ಕೇಳ್ರಿ ಇಲ್ಲ ಹೇಳ್ತಾರೆ. ಆದ್ರೆ ಅದು ಹೆಚ್ಚಿನ ರೇಟ್ರಲ್ಲಿ ಬ್ಲಾಕ್ ರೇಟ್ನಲ್ಲಿ ಮಾರ್ತಾ ಇದೆ, ಇದು ಅಧಿಕೃತವಾಗಿ ಸಿಗೋದಿಲ್ಲ, ಅಧಿಕೃತವಾಗಿ ಸಿಗದಾರ ನಡೀತಾ ಇದೆ ಇದು. ಅದಕ್ಕೆ ಇದ್ರ ಬಗ್ಗೆ ಸರ ಜಿಲ್ಲಾ ಅಧಿಕಾರಿಗಳು ಏನು ಕೃಷಿ ಅಧಿಕಾರಿಗಳು ಸ್ವಲ್ಪ ಜಾಗೃತಿ ವಹಿಸಿ ಅಂತ ಅವುಗಳನ್ನು ಹುಡುಕಿ ಅದಕ್ಕೆ ಆಕ್ಷನ್ ತಗೋಬೇಕು. ಸರ್ ಇದು ನನ್ನ ಈ ನನಗೆ ನೋವಾಗಿ ನಾ ಪತ್ರಿಕಾಗೋಷ್ಠಿ ಕರೆದಿದ್ದೀನಿ, ಯಾಕಂದ್ರೆ ಸಾಕಷ್ಟು ಪತ್ರಿಕೆಯಲ್ಲಿ ಓದಿದಾಗ ಒಂದು 15-20 ದಿವಸದಿಂದ ಬೀಜ ರೇಟ್ ಕಡಿಮೆ ಮಾಡಂದ್ರು ಕೂಡ ಸರ್ಕಾರದ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸಿದ ಕಾರಣ ಇವತ್ತು ನಾ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀನಿ. ಬರುವ ದಿನಮಾನದಲ್ಲಿ ಇದಕ್ಕೆ ಅವ್ರ ಸರ್ಕಾರ ಎಚ್ಚರಗೊಳ್ಳದೆ ಹೋದ್ರೆ ನಾನು ಇವತ್ತು ಸಾಕಷ್ಟು ಜಿಲ್ಲೆಯ ರೈತರನ್ನ ಕೂಡಿಸಿ ಸಿದ್ದೇಶ್ವರ ಗುಡಿಯಿಂದ ಡಿ ಸಿವರೆಗೆ ಒಂದು ಮನವಿಯನ್ನು ಕೊಡುವ ಮೂಲಕ ಹೋರಾಟ ಮಾಡುವ ಮೂಲಕ ನಾನು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.